ಹೇಗೆ ಪರಿಸರ ಸಮತೋಲನ ನಮ್ಮ ತಾತನ ತಾವು ಕಿತ್ತು ಹಾಕಿತ್ತಿರುವ ಮಗ ಮೊಮ್ಮಗಳು ಇಬ್ಬರು ಕಿತ್ತಿ ಹಾಕುತ್ತಿದ್ದವ್ರಿ ಸಾಕತ ಕೇಳ್ತಾವ್ರ ಇನಸಿ ನೀಟಾಗಿ ಕೇಳಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ದೀಪ ಹೊಗೆ ಹಾಕಿಸ್ಕೊಂಡು ಬಿಟ್ಟಿದೆ, ನೀವು ಸರಿಯಾಗಿ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ನೀವು ಎಲ್ಲ ನೀಟಾಗಿ ಮಾಡಬೇಕು. ನೀಟಾಗಿ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ. ಏ ಹಿಂಗಿರಾವ್, ಏ ಹಿಂಗಿರಾವ್, ಬದಕೈ ನೀವು ನೀಟಾಗಿ ಕೀಳಿಲ್ಲಪ್ಪ. ನೋ ನೋ ನೋ, ಇದು ನಮ್ಮ ತಾತನ ಸಮಾಧಿ ಆಗಿರೋದರಿಂದ ಇಲ್ಲಿ ಪೂಜೆ ಮಾಡಲು ಬಂದಿರೋದಾಗಿದೆ. ನಮ್ಮ ತಾತನ ತಲೆ ಈ ಮೂಲೆಯಲ್ಲಿ ಇದೆ, ಆದರೆ ನಮ್ಮ ಕಾಲು ಸೀದಾ ಬಂದರೆ. ವಾ, ಇವರು ಅಡ್ಡ ಬಂದು ಬಿಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ನಮ್ಮ ತಾತನ ಕಾಲು ಹಾಕಿದ್ದಾರೆ, ಅಲ್ಲಿ ತಲೆಯನ್ನು ಹಾಕಿದ್ದಾರೆ. ನಮ್ಮ ಮುರಳಿಯಪ್ಪ ನಮ್ಮ ಮುರಳಿಯಪ್ಪ ಅವರ ಅಪ್ಪನ ಸಮಾಧಿ ಸುತ್ತ ಕ್ಲೀನ್ ಎಲ್ಲ ಸ್ವಚ್ಛತೆಗೊಳಿಸುತ್ತಿದ್ದಾರೆ. ಕನ್ನಡದಲ್ಲಿರ್ಬೇಕು ನೋಡಿ. ಇಲ್ಲಿ ನಮ್ಮ ಅನಿತಮ್ಮನಾದ ಚಿಕ್ಕಿ ನೀರನ್ನು ಸುರಿಯುತ್ತಿದ್ದಾರೆ ನಮ್ಮ ತಾತನ ತಲೆ ಮೇಲೆ. ನಮ್ಮ ತಾತನ ತಲೆ ಸುತ್ತ ಮೈ ಸುತ್ತ ಸುರಿಯುತ್ತಿದ್ದಾರೆ. ಆದ್ದರಿಂದ ನಮ್ಮ ಮುರಳಿಯಪ್ಪರವರು ಗೂಡನ್ನು ಕಟ್ಟುತ್ತಿದ್ದಾರೆ ನಮ್ಮ ತಾತ ಉಳಿದುಕೊಳ್ಳಲಿಕ್ಕೆ. ನಮ್ಮ ನೀತಮ್ಮನವರು ನೀರನ್ನು ಚೆನ್ನಾಗಿ ಹಾಕಿ ನಮ್ಮ ತಾತನವರಿಗೆ ಏನಪ್ಪದು ತಂಪುಗೊಳಿಸುತ್ತಿದ್ದಾರೆ. ಓ ಇಲ್ಲಿ ಏನಬೇಕು ಈಗ ನಮ್ಮ ಅನಿತಮ್ಮನವರು ತಾತನ ತಲೆ ಮೇಲೆ ಹೂವು ಮುಡಿಸಲು ಬಂದಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಫಸ್ಟು ವಿಭೂತಿ ಹಾಕ್ಬೇಕಿತ್ತು. ಕುಂಕುಮ ಹಾಕ್ತವ್ರೆ, ಅಪ್ಪಿ ತಪ್ಪಿ ಹಾಕು. ಹಾವು ಸುತ್ತದಂಗೆ ಸುತ್ತಿದ್ದಾರೆ ಬಟ್ಟಲನ್ನು. ಸೂಪರ್ ಆಗಿ ಕಟ್ಟಿದ್ದಾರೆ ಹಾವು ಬತ್ತಿಯನ್ನು. ನಮ್ಮ ಅನಿತಮ್ಮನವರು ಚೆನ್ನಾಗಿ ಹಾಕಿದ್ದಾರೆ. ನಮ್ಮ ರಾಧಮ್ಮನವರು ಹಾಕಿ ಪೂಜೆಯನ್ನು ಮಾಡಿದ್ದಾರೆ. ಈಗ ರಾಧಾಂಟಿ ಅವರು ಹೂವು ಮುಡಿಸಲು ಬಂದಿದ್ರು, ಆದ್ರೆ ಎತ್ಕೋ ಅಂಟ ಹೋದ್ರು. ಈಗ ತಾತನ ಕತ್ತು ಸುತ್ತ ಹೂವು ಮಾಲೆಯನ್ನು ಹಾಕಿದ್ದಾರೆ. ಯಪ್ಪ, ಈಗ ನಮ್ಮ ಅಮ್ಮನವರು ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು ಅಂತ ಅನ್ನೋಕೆ ಬಂದಿದ್ದಾರೆ. ಈಗ ನಮ್ಮ ಮಮ್ಮಿಯವರು ತ್ಯಾಗದ ಮರ ಎಲೆ ಬೇಕು ಅಂತಿದ್ದಾರೆ. ನಮ್ಮ ಅನಿತವನವರು ಶಿಸ್ತಾಗಿ ಕುತ್ಕೊಂಡು ತಾತನ ತಲೆ ಎಲ್ಲ ಬೆನ್ಸುತ್ತ ವಿಭೂತಿ ಇಲ್ಲಿ ಕೂರಿಸಿದ್ದಾರಂತೆ. ಅಲ್ಲಿ ಪೂಜೆ ಮಾಡ್ಬೇಕಂತೆ. ಓಹೋ, ನಮ್ಮ ಮುರಳಿಯಪ್ಪರು ಬಹಳ ಇದರಿಂದ ಸಾಹಸ ಮಾಡಲು ಹೋಗಿದ್ದಾರೆ. ಸಾಹಸ ಮಾಡಲು ಹೋಗಿ ಕಿತ್ತಿದ್ದಾರೆ. ಓ, ಸುತ್ತ ಹೊಡುತ್ತಾರೆ. ಈಗ ನಮ್ಮ ಪಪ್ಪನವರು ಶೂರಾದಿ ಶೂರ ಅನ್ನೋಂಗೆ ಕಿತ್ಕೊ ಬಂದ್ರು. ನಮ್ಮ ಮುರಳಿಯಪ್ಪರವರು ಮೂರು ಎಲೆನೂ ಕಿತ್ತಿ ಸಾಧಿಸಿದ್ದಾರೆ.
ಸ್ಮೈಲ್ ಕೊಡ್ಕ ಹೋತಾರೆ, ನಮ್ ಜಾನವರು ಒದ್ದಿಕೆ ಹೋತಾರೆ. ಈಗ ನಮ್ಮ ಅಮ್ಮ ಎಲೆ ಮೇಲೆ ಪುರಿ ಪುರಿ ವಡೆ ಚಿಕ್ಕಿನ ಉಂಡೆ ನಿಪ್ಪಿಟ್ಟು ಅದೇನದು ಕೋಡ್ವಳೆ ಮತ್ತೆ ಕಜೆಯವನ್ನು ಹಾಕಿ ಪೂಜೆ ಮಾಡಲಾಗಿದೆ. ಮುರಳಿಯಪ್ಪ ಅವರು ಮೂರು ಎಲೆಗಳನ್ನು ಕಿತ್ತಿಕೊಂಡು ಬಂದು ಸಾಧನೆ ಮಾಡಿದ್ದಾರೆ. ಮೂರಲ್ಲ ನಾಲ್ಕು ನಾಲ್ಕು ಅಲ್ಲ ಐದು 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 ಐದನ್ನು ಕಿತ್ತಿಕೊಂಡು ಬಂದು ಸಾಧನೆಯನ್ನು ಮಾಡಿದ್ದಾರೆ. ವಾ, ತಾತನ ತಲೆ ಮೇಲೆ ಯಾಕೆ ಹೇಗೆ ಮಡಿಯಿದ್ದಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇಲ್ಲಿ ಕಣಪ್ಪ ತಲೆ ಇರೋದು. ಈಗ ನಮ್ ಡ್ಯಾಡಿ ಅವರು ದೂರದಲ್ಲಿ ನಿಂತಿದ್ದಾರೆ, ಹತ್ರ ಬರಬೇಕಂತ ಕೋರಿಕೆ. ಈಗ ಕಾಯಿ ಕೆಚ್ಚಲಾಗಿದೆ, ನೀಟ ಕೆಚ್ಚ ಈಗ ನಮ್ ಜೀವರು ಬೈಸ್ಕೊಂಡ್ ಬಂದು ಕಾಯಿ ಕೆಚ್ಚವ್ರು. ಇವನ್ ಬುಡ್ಡ ಆಗಿದ್ದವ್ರು. ಈಗ ರಾಧಮ್ಮನವರು ಸುತ್ತ ನೀರ ಒಳಗೆ ನೀರಿಲ್ಲ ಅಂದ್ರೆ ಸುತ್ತ ಹಿಂಗ ಅನ್ಕೋಬೋದವ್ರೆ ಸುಮ್ನೆ. ನಮ್ಮ ಮಮ್ಮಿ ಅವರು ಒಳಗೆ ದೀಪ ಹಸಿದಾರ್ರಿ, ದೀಪವನ್ನು ಹಸಿ ನಮ್ಮ ತಾತನವರಿಗೆ ಪೂಜೆ ಮಾಡಿದ್ದಾರೆ. ಇಲ್ಲೊಬ್ಬ ಕ್ಯಾಮ್ರಾಮನ್ ಇದ್ದಾರೆ, ನಮ್ಮ ಚಿಕ್ಕ ತಮ್ಮ ಚೇತು ಕೆಳಗಡೆ ಇಲ್ಲಿ ಬನ್ನಿ ಕಡೆಗೆ. ಈಗ ಇಬ್ಬರು ಬೊಗ್ಗಿಕೊಂಡಿದ್ದಾರೆ, ಒಬ್ಬರು ಏನೋ ಗಂಧದ ಕಡ್ಡಿ ಇಟ್ಕೊಂಡಿದ್ದಾರೆ, ಇನ್ನೊಬ್ಬರು ಯಾರನ್ನ ಏನದು ಧೂಪ ಹಿಡಿದುಕೊಂಡಿದ್ದಾರೆ. ಅನಿಮ ಇದು ಇದಕ್ಕಾಕಿ ಯೂಟ್ಯೂಬ್ ಗೆ ಅನಿಮ ಏನು ಒಬ್ಬರು ಹರಿ ಮಾಡಿ ಬನ್ನಿ ಅಂತ ಕರೀತಿದ್ದಾರೆ. ಚಿಕ್ಕಿನುಂಡೆ ಪುರಿ ಕಜೆಯ ದೀಪವನ್ನು ಹಸಿ ಓರಿದ್ದವ್ರೆ, ಹೂವ ಎಲ್ಲ ಹಾಕಿ ಪಾಕಿ ನೀಟವನ್ನು ಮಾಡಿ ಹೂವಿನ ಮಾಲೆಯನ್ನು ಹಾಕಿ ಸುಮ್ಮಿದ್ದಾರೆ. ಇವರಿಬ್ಬರು ಇಬ್ಬರು ವಾರಗಿತ್ತಿರು. ಈಗ ಪೂಜೆ ಮಾಡುತ್ತಿರುವವರು ನಿಮ್ಮ ದಮ್ಮಯ್ಯ ಎಂದು ಕೇಳುತ್ತಿದ್ದಾರೆ. ಈಗ ಸುತ್ತ ಸುತ್ಕ ಬರ್ತಾವ್ರೆ, ಅಯ್ಯಪ್ಪ ಚುಚ್ಚಬಿಡ್ದು, ಸುತ್ತ ಸುತ್ಕ ಬಂದು ನೀಟ ಏನು ಚುಚ್ಚಿತು. ಹಿರಿ ಸೊಸೆಯವರು ಮಾವನಿಗೆ ಪೂಜೆ ಮಾಡುತ್ತಿದ್ದಾರೆ, ಸೂಪ್ ಚೆನ್ನಾಗಿ ಪೂಜೆ ಮಾಡಿದ್ದಾರೆ, ಏನು ಕೇಳಿಕೊಂಡರು ಅಂತ ಕೇಳಿ. ಈಗ ಗಂಧದ ಕಡ್ಡಿ ಹಿಡ್ಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಕಿರಿ ಸೊಸೆಯವರು ಬಂದು ಅವರ ಮಾವನವರಿಗೆ ಎರಡನೇ ಸೊಸೆನೋ ಕಿರಿ ಸೊಸೆನೋ ಅವ್ರು ಬಂದು ಪೂಜೆ ಮಾಡಲಾಗಿದೆ. ಅದರಲ್ಲಿ ನಮ್ ತಾತ ಎಡೆಯಲ್ಲಿ ನಕ್ಕಿದ್ರು ನಕ್ಕಬಹುದು. ಈಗ ಮೂರನೇ ಸೊಸೆಯಾದ ಅವರಿಗೆ ಇನ್ನು ಕನ್ನಡದಲ್ಲಿ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಅದೇ ಕಿರಿ ಸೊಸೆಯವರು ಬಂದು ಮಾವನವರಿಗೆ ಪೂಜೆ ಮಾಡುತ್ತಿದ್ದಾರೆ. ಪಾಪ ಪೂಜೆ ಮಾಡಿದಾಗ್ಲೂ ದಮ್ಮಯ್ಯ ಅಂತವ್ರೆ ಪಾಪ, ಅವರ ಮಾವನವ್ರು ಏನಾಗ್ಬಿಡುದು. ಈಗ ನಮ್ಮ ಡ್ಯಾಡಿ ಅವರು ಬೇಜಾರು ಮಾಡ್ಕೊಂಡು ಅಲ್ಲಿ ನಿಂತವ್ರೆ. ಬನ್ನಿ ಇವರಿಬ್ರು ಹೆಗ್ಲು ಮೇಲೆ ಹೆಗ್ಲು ಹಾಕೊಂಡು ತೂರಾಡ್ತಾವ್ರೆ. ಈಗ ಮೂರನೇ ಹೆಂಡತಿ ಕಿರಿ ಸೊಸೆ ಸುತ್ತ ಸುತ್ತುತ್ತಿದ್ದಾರೆ. ಈಗ ಹೋಗುತ್ತಿದ್ದಾರೆ, ಕಲ್ ಮೇಲೆ ಹತ್ತಿ ನಿಂತಿಕೊಂಡಿದ್ದಾರೆ ಅಂತ ಸಾಧನೆ. ಸಿಗಿಸಲಾಗಿದೆ, ಸಿಗಿಸಬಾರದು. ಈಗ ಹಿರಿಮಗನ ಕಿರಿಮಗ ಹಿರಿಮಗ ಆದ ನಮ್ಮ ಡ್ಯಾಡಿ ಅವರು ಬಂದು ಪೂಜೆ ಮಾಡುತ್ತಿದ್ದಾರೆ ಅವರ ಅಪ್ಪನಿಗೆ. ಅಪ್ಪನ ಹೆಸರು ಶಿವಲಿಂಗೇಗೌಡ, ಮಗನ ಹೆಸರು ಪ್ರಭಾಕರ್ ಎನ್ ಎಸ್. ಅವರು ಬಂದು ಪೂಜೆ ಮಾಡುತ್ತಿದ್ದಾರೆ. ಇನ್ನು ಸಿಜೋರ ಹೇಳಿ ನೀವೇ.
ಈಗ ಅಡ್ ಬೀಳ್ತಾವ್ರೆ. ಈಗ ಅಡ್ಡನ್ನು ಬಿಡುತ್ತಿದ್ದಾರೆ ದೊಡ್ಡ ದೊಡ್ಡ ಮಗ ಆದ ಪ್ರಭಾಕರ್ ಎನ್ಎಸ್. ಈಗ ಕಿರಿ ಮಗ ಆದ ಮುರಳಿ ಅವರು ಬಂದು ಪೂಜೆ ಮಾಡುತ್ತಿದ್ದಾರೆ ಅವರ ಅಪ್ಪನಿಗೆ. ಅಲ್ಲಿ ನಂಗೆ ಹೇಳಕ್ಕಿಲ್ಲ, ಯಾರು ಹೇಳಕ್ಕಿಲ್ಲ, ನೀವ್ ಮಾಡ್ಬೇಕು ನಮ್ದ ನೀವ್ ಮಾಡ್ತೀವಿ. ಕಿರಿ ಅಲ್ಲ ಹಿರಿ ಮಗ ಆದ ಹಿರಿ ಮೊಮ್ಮಗ ಆದ ರೋಹನ್ ಗೌಡ ಎಂ ಪಿ ಅವರು ಬಂದು ಅವರ ತಾತನಿಗೆ ಪೂಜೆ ಮಾಡುತ್ತಿದ್ದಾರೆ. ನಂಗೂ ಹಂಗೆ ಹೇಳ್ಬೇಕಾದ್ರೆ ಎಷ್ಟು ಚಿನ್ನಮ್ಮ ಚಿಂಟಣ್ಣ ಕೊಡಿ. ಈಗ ಕೊನೆಯ ಮಗ ಕೊನೆಯ ಮೊಮ್ಮಗ ಪೂಜೆ ಆಯ್ತು. ಈಗ ಮೊದಲನೆಯ ಮೊಮ್ಮಗ ಪೂಜೆ ಮಾಡ್ತಿದ್ದಾರೆ. ಹೇಳಿ ಸುತ್ತಲೇ ಸುಮ್ಮನಿದ್ರಿ. ಚಿಂಟು ದೇಡಿ ಎರಡನೇ ಮೊಮ್ಮಗ ಅಂತ ಜೀವ ಪೂಜೆ ಆಯ್ತು ಎರಡನೇ ಮೊಮ್ಮಗ ಅಂತ ಹೇಳು. ಈಗ ಮೊದಲ ಎರಡನೇ ಮೊಮ್ಮಗಳು ಮೊದಲನೇ ಮೊಮ್ಮಗಳು ಬಂದು ಅವರ ತಾತನಿಗೆ ಪೂಜೆ ಮಾಡಲಾಗಿದೆ. ಗಬ್ಬು ನಾಟ ಹೊಡಿತಿದೆ. ಈಗ ಸುತ್ತಿದ್ದಾರೆ ಫೋಟೋ ಬರ್ರಿ ಅಂತ ಮಾತ್ರ. ಈ ನಾಯಿ ನೇತಾಕಿರೋದು ಈ ನಾಯಿ ನೇತಾಕಿರೋದು ಇರು ನಾಯಿ ಬಿಡಿ ಮಮ್ಮ ಪಾಪ ಪಾಪ ಚಲ್ಲಿ ನಾಯಿ ಏನು ಊಟ ಗಂಬಕ್ಕೆ ನೇತಾಕಿದ್ದಾರೆ. ಈಗ ಈಗ ಐದು ನಿಮಿಷಗಳ ಕಾಲ ಕುಳಿತುಕೊಳ್ಳಲಾಗಿದೆ. ಈಗ ಆಫೀಸ್ ಕಾಲಲ್ಲಿದ್ದಾರೆ ಬನ್ನಿ. ಈಗ ಮೊದಲನೆಯ ಹೆಂಡತಿ ಆದ ಪ್ರಭಾಕರ್ ಎನ್ ಎಸ್, ಎರಡನೇ ಹೆಂಡತಿ ಆದ ರಾಧಾ, ಕೊನೆ ಹೆಂಡತಿ ಆದ ಮುರಳಿ ಅವರು ಮುರಳಿ ಅನಿತಾ ಆದ ಅವರು ಪೂಜೆ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ಹಿರಿ ಸೊಸೆ ಅವರು ಪ್ರಸಾದವನ್ನು ಎಲ್ಲರಿಗೂ ಸಮಾನವಾಗಿ ಹಂಚುತ್ತಿದ್ದಾರೆ, ಅವರಿಂದ ನಮಗೂ ಕೊಡಬೇಕೆಂದು ಕೋರಿಕೆ. ಈಗ ನಾನು ಮತ್ತೆ ನನ್ನ ತಮ್ಮನಾದ ಹಿರಿ ಮಗ ಅವರು ಫೋಟೋವನ್ನು ತೆಗೆದುಕೊಂಡಿದ್ದೇವೆ ನಮ್ಮ ತಾತನ ಜೊತೆಗೆ. ನೋಡಿ ಇಲ್ಲಿ ನಮ್ಮ ತಾತ ಸಾಕು ಬಂದೈತೆ. ಹದಿನಾಲ್ಕು ಇಪ್ಪತ್ತು ಈಗ ಎಲ್ಲರೂ ಹೋಗುತ್ತಿದ್ದೇವೆ. ಎಲ್ಲಾರು ನೋಡಿಕೊಂಡು ಬಿಡಿ, ಇದು ನಮ್ಮ ಮಿಷಿನ್ ಮನೆ ಆದ. ಓ ಮೈ ಗಾಡ್, ಎಲ್ಲ ಚಿಟ್ಟೆ ಸೂಪರ್ ಆಗಿ ಆಡ್ತಿದ್ದಾವೆ. ಚಿಟ್ಟೆ ಸಕ್ಕ ಮುರಳಿಯಪ್ಪ ನಿಮ್ ಹಿಂದೆ ನೋಡಿ ಸೂಪರ್ ಆಗಿ ಆಡ್ತಾವ ಚಿಟ್ಟೆ. ಚೆನ್ನಾಗಿ ಹೋಗುತ್ತಿದ್ದಾವೆ. ಈಗ ಸಾಕು, ನಮ್ಮ ತಾತನವರಿಗೆ ನಮಸ್ಕಾರ ಬಿದ್ದು ಅಡ್ಡನು ಬಿದ್ದು ಬಿಡಿ. ನೀವು ಎಲ್ಲಾರು ಕೇಳ್ಕೊಂಡು ಬಾಯ್ 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 ಟಾಟಾ ಸೀ ಯು. ಇದು ಯೂಟ್ಯೂಬ್ ಚಾನೆಲ್ನ
ಸಿ ಯು ಟುಮಾರೋ. ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ.